नमस्कार वीक्षकरे एंपी न्यूज के स्वागत तोलगली तोलगली संतोष तोलगली एंब घोषणेयोंदिगे मुख्यमंत्री राजकीय कार्यदर्शियाद एनआर संतोष विरुद्ध स्वपक्षद मुखंडरु कार्यकर्तरुगळु प्रतिभटने नडेसिद घटने अरसिकेरेयल्लि नडेदिदे। ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಕೊರತೆಯಿಂದಾಗಿ ಕಡೆ ದಿನದಲ್ಲಿ ರಾಷ್ಟ್ರೀಯ ಪಕ್ಷ ಬಿಜೆಪಿ ಹೆಸರನ್ನು ಉಳಿಸಲು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿ ಅಂದಿನಿಂದ ಇಂದಿನವರೆಗೂ ಪಕ್ಷದ ಮುಖಂಡರ ಕಾರ್ಯಕರ್ತರುಗಳ ಬೆನ್ನೆಲುಬಾಗಿ ನಿಂತಿರುವುದು ಮರಿಸ್ವಾಮಿ ಅವರು. ಆದರೆ ಈಗ ಇಲ್ಲಿನ ರಾಜಕೀಯವನ್ನು ಬುಡಮೇಲು ಮಾಡಿ ಬಿಜೆಪಿ ಪಕ್ಷವನ್ನು ಒಡೆದು ಹಾಕುವ ಸಲುವಾಗಿ ಇಲ್ಲಿಗೆ ಬಂದಿರುವ ಸಂತೋಷ ಗುಂಪುಗಾರಿಕೆ ಮಾಡಿಕೊಂಡು ಓಡಾಡುತ್ತಿದ್ದಾರೆ ಎಂದು ಆರೋಪಿಸಿದ ಬಿಜೆಪಿ ಮುಖಂಡ ಅಣ್ಣನಾಯಕನಹಳ್ಳಿ ವಿಜಯಕುಮಾರ್ ಅರಸೀಕೆರೆ ಹೆಣ್ಣು ಮಗಳನ್ನು ಸಾಕಲಾಗದೇ ಇರುವ ವ್ಯಕ್ತಿ ಇಲ್ಲಿ ರಾಜಕೀಯ ಮಾಡಲು ಬಂದಿರುವುದು ನಾಚಿಕೇಡಿನ ಸಂಗತಿ ಎಂದು ಲೇವಡಿ ಮಾಡಿದ ಅವರು, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾಗಿ ರಾಜ್ಯದಂತ ಓಡಾಡಲು ಬಂದಲು ಇಲ್ಲಿ ಗೊಂದಲ ಸೃಷ್ಟಿ ಮಾಡಲು ಬಂದಿದ್ದಾರೆ. ಅವರಿಗೆ ತಾಕತ್ತಿದ್ದರೆ ಹೊಳೆ ನರಸೀಪುರದಲ್ಲಿ ಹೋಗಿ ರಾಜಕೀಯ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನಕ್ಕೆ ಕಳೆದ ಜುಲೈ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಜಿವಿಟಿ ಬಸವರಾಜ್ ಹೆಸರು ಘೋಷಣೆಯಾಗಿ ಒಂದೇ ದಿನದಲ್ಲಿ ಅದನ್ನು ರದ್ದುಗೊಳಿಸಲಾಗಿತ್ತು. ಈಗ ಪಕ್ಷದ ಮಾಜಿ ಜಿಲ್ಲಾ ವಕ್ತಾರ್ ಎನ್ಡಿ ಪ್ರಸಾದ್ ಹೆಸರು ಚಾಲ್ತಿಯಲ್ಲಿದ್ದು ಸೋಮವಾರ ಅಧಿಕೃತವಾಗಿ ಆದೇಶ ಬರುವ ಸಾಧ್ಯತೆ ಇದೆ. ಇದು ಒಂದು ಇಂದಿನ ಪ್ರತಿಭಟನೆಗೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಕೆವಿಎನ್ ಶಿವು, ಜಯದೇವ್, ವಕೀಲ್ ಶಿವರಾಜ್, ಲಾನೇಕೇರಿ ಯೋಗೇಶ್, ಸೋಮಶೇಖರ್ ಕೊಟ್ರೇಶ್ ಸೇರಿ ನೂರಾರು ಕಾರ್ಯಕರ್ತರು ಮತ್ತು ಇತರರು ಉಪಸ್ಥಿತರಿದ್ದರು. ಇವತ್ತು ಯಾವುದೇ ರೀತಿಯಲ್ಲಿ ರಾಜ್ಯದ ನಾಯಕರಿಗೂ ತಿಳಿಸೋದು ಮುಖಾಂತರ ಏನಂದ್ರೆ, ಆ ಹಾಲು ಕುಡಿಯ ಪಾಪವನ್ನ ಸಂತೋಷವನ್ನ ಮೊದಲು ಅವರು ಈ ಒಂದು ಅರಸೀಕೆರೆ ಕಾನ್ಸ್ಟೆನ್ಸಿ ಬಿಟ್ಟು ಅವರನ್ನ ಇಡೀ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ತಿರುಗಲಿಕ್ಕೆ ಇವತ್ತು ಅವರನ್ನ ಸಂತೋಷ್ ಅವರನ್ನ ಮುಖ್ಯಮಂತ್ರಿಯ ಕಾರ್ಯದರ್ಶಿಯನ್ನ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಅದನ್ನು ಬಿಟ್ಟು ಈ ಒಂದು ಅರಸೀಕೆರೆಯಲ್ಲಿ ಈ ಗೊಂದಲವನ್ನ ಸೃಷ್ಟಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಅದು ಇದನ್ನು ಅನುಭವಿಸ್ಬೇಕಾಗುತ್ತೆ. ಇವರು ನಮ್ಮ ಕ್ಷೇತ್ರದ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗಿ ನ್ಯಾಯವಾದ ರೀತಿಯ ಸಾಕಾಗದಂತ ಒಬ್ಬ ವ್ಯಕ್ತಿ ಇವತ್ತು ಅರಸೀಕೆರೆ ಜನಕ್ಕೆ ಬಂದು ಬುದ್ಧಿ ಹೇಳಕ್ ಬಂದವ್ರೆ ಅಂದ್ರೆ ಇಲ್ಲಿ ಯಾರು ಅಂತ ಮೂರುಕಲ್ಲ. ಇವತ್ತು ಸಮರ್ಥವಾದರು ಇದ್ದಾರೆ ಇಲ್ಲಿ. ಇವರೆಲ್ಲ ಹೊರಗಡೆಯಿಂದ ಬಂದು ನಮ್ಮ ಅರಸೀಕೆರೆಯನ್ನ ಇವತ್ತು ಏನು ಬಂದದ ರೀತಿಗೆ ತಂದಿಡ್ತೇವೆ. ಇದನ್ನೆಲ್ಲ ಇದೇ ರೀತಿ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಹಾಗೂ ಇವತ್ತು ಏನು ಜಿವಿಟಿ ಅವರಿಗೆ ಕೆಲವು ನಾಯಕರುಗಳಿಗೆ ನಮ್ಮಲ್ಲಿ ಅನ್ಯಾಯ ಆಗಿದೆ ಅದನ್ನ ಸರಿದೂಗಿಸಿ ಇವತ್ತು ಈ ಒಂದು ಕಾರ್ಯಕ್ರಮಗಳಿಗೆ ಇವತ್ತು ಯಾರು ಬಂದು ಇಲ್ಲಿ ಅಡ್ಡಾಕಿ ಪಕ್ಷದಲ್ಲಿ ಇರುವಂತ ಎರಡೆರಡು ಗುಂಪು ಮಾಡ್ತಿದ್ದಾರೆ ಅವರಿಗೆ ನೇರವಾಗಿ ಹೇಳ್ತೀವಿ, ನಿಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ. Subscribe our channel, click the bell icon and like our videos.